ಇನ್ನು ಈ ಡ್ರಗ್ಸ್ ಕೇಸ್ನ ವಿಚಾರಕ್ಕೆ ಬರೋದಾದ್ರೆ ರಾಗಿಣಿಗಿಲ್ಲ ರಕ್ಷೆ ಯಾಕೆ ಜಾಮೀನಿನ ಒಂದು ನಿರೀಕ್ಷೆಯಲ್ಲಿದ್ದಾರೆ ರಾಗಿಣಿ ಅವರಿಗೆ ಬೇಲ್ ಸಿಗುವಂತದ್ದು ಮಾತ್ರ ಸದ್ಯಕ್ಕೆ ಮರೀಚಿಕೆ ಆಗ್ತಾ ಇದೆ ಡ್ರಗ್ಸ್ ಕೇಸ್ನಲ್ಲಿ ಈಗಾಗಲೇ ಪರಪನಗರ ಜೈಲಿನ ಅತಿಥಿ ಆಗಿರುವಂತಹ ರಾಗಿಣಿ ಅವರಿಗೆ ಈಗ ಬೇಲ್ ಸಿಗುವಂತ ವಿಚಾರದಲ್ಲಿ ನಶೆ ರಾಣಿ ರಾಗಿಣಿಗೆ ಶುರುವಾಗಿದೆ ಹೊಸ ತಲೆನೋವು ಇವತ್ತು ಸಿಗುತ್ತೆ ಬೇಲ್ ನಾಳೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಟಿಗೆ ಸಿಗ್ತಾ ಇಲ್ಲ ಜಾಮೀನು ಬೇಲ್ ನ ನಿರೀಕ್ಷೆಯಲ್ಲಿ ಬಕಪಕ್ಷಿಯಾಗಿ ಕಾಯ್ತಿದ್ದಾರೆ ಇಬ್ಬರು ಕೂಡ ಸಂಜನಾ ಮತ್ತು ರಾಗಿಣಿ ಇಬ್ಬರು ಕೂಡ ಆದರೆ ಜಾಮೀನು ಪಡೆಯಲು ರಾಗಿಣಿ ಮಾಡುತ್ತಿರುವಂತ ಸರ್ಕಸ್ ಏನು ದಶೇ ರಾಣಿ ರಾಗಿಣಿಗೆ ಶುರುವಾಗಿದೆ ಹೊಸ ಟೆನ್ಷನ್ ಬೇಲ್ ವಿಚಾರದಲ್ಲಿ ಈಗ ಟೆನ್ಷನ್ ಆರಂಭ ಆಗಿದೆ ರಾಗಿಣಿಗೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಟಿಗೆ ಜಾಮೀನು ಸಿಗ್ತಾ ಇಲ್ಲ ಇನ್ನೂ ಕೂಡ ಪರಪ್ಪನಗರದಲ್ಲಿ ಇರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಜಾಮೀನು ಪಡೆಯೋದಕ್ಕೆ ರಾಗಿಣಿ ಮಾಡುತ್ತಿರುವಂತ ಸರ್ಕಸ್ ಏನು ಎದು ರಾಗಿಣಿಗೆ ಶುರುವಾಗಿರುವಂತ ಹೊಸ ಟೆನ್ಷನ್ ಜಾಮೀನು ಸಿಗಲೇಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಜಾಮೀನು ಪಡೆಯಲು ಅವಕಾಶ ಇದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಿಲ್ಲ ರಾಗಿಣಿ ಹಿರಿಯ ವಕೀಲರ ಹುಡುಕಾಟದಲ್ಲಿದ್ದಾರೆ ರಾಗಿಣಿ ಸಂಬಂಧಿಕರು ಒಂದು ಸಮರ್ಪಕವಾದಂತ ಸಶಕ್ತ ವಕೀಲರು ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡುತ್ತಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ರಮೇಶ್ ಇದೀಗ ಜಾಮೀನು ಅರ್ಜಿ ವಿಚಾರವಾಗಿ ನೋಡ್ತಾ ಇದ್ರೆ ಸಾಕಷ್ಟು ಬಾರಿ ರಿಜೆಕ್ಟ್ ಆಗಿದೆ ಆದರೆ ಈಗ ಹೈಕೋರ್ಟ್ ಮುಂದೆ ವಾದ ಮಂಡಿಸಬೇಕಾದ್ರೆ ಒಂದು ಬಹಳ ಪ್ರಾಮಿನೆಂಟ್ ಆದಂತ ಲಾಯರ್ ಬೇಕಾಗುತ್ತೆ ಅಲ್ಲಿ ವಾದ ಮಾಡುವಂತ ಸಂದರ್ಭದಲ್ಲಿ ಬಹಳ ಪ್ರಬಲವಾಗಿರಬೇಕಾಗುತ್ತೆ ಅಲ್ಲೂ ಕೂಡ ಏನಾದರೂ ರಿಜೆಕ್ಟ್ ಆದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ ಅಂತ ಸೋ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಾಗಿಣಿ ಯಾವ ರೀತಿಯ ಪ್ಲಾನ್ ಆಗ್ತಿದೆ ಬೇಲ್ಗೆ ಅಂತ ಅವಿನಾಶ್ ಈಗಾಗಲೇ ರಾಗಿಣಿ ಅವರ ಜಾಮೀನು ಅರ್ಜಿ ತಿರಸ್ಕಾರ ಆಗಿ ಒಂದು ವಾರ ಕಳೆದಿದೆ ಹತ್ತು ದಿನನೇ ಕಳೆದಿದೆ ಆದ್ರೆ ಈವರೆಗೆ ರಾಗಿಣಿ ದ್ವಿವೇದಿ ಮತ್ತೆ ಅವರ ಸಂಬಂಧಿಕರಿಗೆ ಹೈಕೋರ್ಟ್ ನಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂದ್ರೆ ಅವರು ಯಾವ ವಕೀಲರು ಸೂಕ್ತ ಅನ್ನೋ ಒಂದು ಹುಡುಕಾಟದಲ್ಲೇ ಇದ್ದಾರೆ ಯಾಕೆಂದ್ರೆ ರಾಗಿಣಿ ದ್ವಿವೇದಿ ಅವರ ಸಂಬಂಧಿಕರೊಬ್ರು ದೆಹಲಿಯಲ್ಲಿ ವಕೀಲರಾಗಿದ್ದಾರೆ ಹಿರಿಯ ವಕೀಲರಾಗಿದ್ದಾರೆ ಅವರು ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅಂದ್ರೆ ಉಸ್ತುವಾರಿಯನ್ನು ಅವರೇ ವಹಿಸಿದ್ದಾರೆ ಹೀಗಾಗಿ ಅವ್ರಿಗೆ ಕರ್ನಾಟಕದಲ್ಲಿ ಯಾರು ಬೆಸ್ಟ್ ಅನ್ನೋದು ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ ಹೀಗಾಗಿ ಮೊದಲಿಗೆ ಅವರು ಸುದರ್ಶನ್ ಅನ್ನುವಂತ ಒಬ್ರು ವಕೀಲರಿಗೆ ಕೊಟ್ಟಿದ್ರು ಅವರು ಕೇಸ್ ನಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಆದ್ರೆ ಕೇವಲ ಮೂರ್ನಾಲ್ಕು ದಿನಗಳಲ್ಲೇ ಅವರಿಂದ ಎನ್ಒಸಿ ತಗೊಂಡು ಮತ್ತೊಬ್ಬ ವಕೀಲರು ಅಂದ್ರೆ ಕಲ್ಯಾಣ ಕೃಷ್ಣ ಬಂಡಾರು ಅವರಿಗೆ ಕೇಸ್ ಅನ್ನ ಕೊಟ್ಟರು ಅನಂತರ ಅವರು ವಾದ ಮಾಡಿದ್ರು ಆಮೇಲೆ ಎಲ್ರು ಜಾಮೀನು ಅರ್ಜಿ ಕೂಡ ವಜಾ ಆಗಿತ್ತು ಹೀಗಾಗಿ ಮತ್ತೆ ಈಗ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಬೇಕು ಈಗಾಗಲೇ ಸಂಜಯ ನಗರ್ಲಾನಿ ಜಾಮೀನು ಅರ್ಜಿ ಸಲ್ಲಿಸಿ ವಾದ ಮಂಡನೆ ಆಗಿ ವಿಚಾರಣೆ ಒಂದ್ ವಾರ ಮುಂದೆ ಹೋಗಿದೆ ಆದ್ರೆ ರಾಗಿಣಿ ದ್ವಿವೇದಿ ಇನ್ನು ಜಾಮೀನು ಅರ್ಜಿನ ಸಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಅಂದ್ರೆ ಹಿರಿಯ ವಕೀಲರು ಯಾರಾಗ್ಬೇಕು ಅನ್ನುವಂತ ಹುಡುಕಾಟದಲ್ಲಿದ್ದಾರೆ ಯಾಕಂದ್ರೆ ಹೈಕೋರ್ಟ್ ನಲ್ಲೂ ಜಾಮೀನು ಅರ್ಜಿ ಏನಾದ್ರು ವಜಾ ಆದ್ರೆ ಮತ್ತೆ ಇನ್ನೊಂದು 15 ದಿವಸ ಒಂದ್ ತಿಂಗಳು ಅವ್ರು ಜೈಲಿನಲ್ಲಿ ಕೊಳಿಬೇಕಾಗುತ್ತೆ ಹೀಗಾಗಿ ಅವ್ರಿಗೆ ಸರಿಯಾದಂತ ವಕೀಲರು ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿರಿಯ ವಕೀಲರನ್ನ ಹುಡುಕ್ತಾ ಇದ್ದಾರೆ ಹೀಗಾಗಿ ಹಿರಿಯ ವಕೀಲರು ಹುಡುಕ ಸಿಕ್ಕ ತಕ್ಷಣ ಅವ್ರು ಜಾಮೀನು ಅರ್ಜಿಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ ಜಾಮೀನು ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಹೆಚ್ಚಾಗಿದೆ ಅವಿನಾಶ್ ಧನ್ಯವಾದ ರಮೇಶ್